ಶ್ರೀಮನ್ ವೆಂಕಟನಾಥಾರ್ ಕವಿತರ್ಕಿ ಕೇಸರೀ ವೇದಾರ್ಯವರ್ಯೋ ಮೇ ಸನ್ನಿಹತ್ತೃದ ನಿಗಮೇಶಿಕರ ದಯಾಶಿ ಸ್ತೋತ್ರದ ಅರ್ಥಾಸಾನದಲ್ಲಿ ಅರವತ್ಮೂರನೆಯ ಶ್ಲೋಕ ಅನನ್ಯಧೀನತಿ ಪರತಂತ್ರ ಪ್ರಣಮತೇವ್ರಷ್ಟಾ ನ ಗಣಯತಿ ತಾಂಮತಿ पतिस्त्वत्पारार्थ्यं प्रथयति वृषक्ष्माधरपतिः व्यवस्थां वैयात्यादिति विघटयन्ती विहरसि दये दयादेविये वृषक्ष्माधरपतिः वृषक्ष्माधरपतिः दयादेवीरपतिःक्ष्माधरपतिः वृषाद्रिय व्रुशा, ईश्वरनाद पतियाद श्रीनिवासनु ಅನನ್ಯಾಧೀನ ಸನ್ ಮತ್ತೊಬ್ಬರಿಗೆ ಅಧೀನನಾಗಿಲ್ಲದೆ ಇದ್ದರೂ ಸಹ ಪ್ರಣಮತಾಂ ತನ್ನಲ್ಲಿ ಮರೆಹೊಕ್ಕವರಿಗೆ ಭವತಿ ತಾನು ಅಧೀನನಾಗುತ್ತಾನೆ ಸರ್ವದೃಷ್ಟ ಎಲ್ಲವನ್ನೂ ಸದಾ ಕಾಣುವವನಾದರೂ ಸಹ ತೇಷಾಂ ಅಪಕೃತಿಂ ಗಣಯತಿ ಅವರ ಅಪಕಾರಗಳನ್ನು ಅವನು ಗಮನಿಸುವುದೇ ಇಲ್ಲ ಪತಿಸ್ಸನ್ನೇ ನಿನಗೆ ಪತಿಯಾಗಿದ್ದರೂ ತ್ವತ್ಪಾರಾರ್ಥ್ಯಂ ಪ್ರಥಯತಿ ನಿನಗೆ ಅಧೀನನಾಗಿರುವಿಕೆಯನ್ನು ಅವನ ಪ್ರಕಟಪಡಿಸುತ್ತಾನೆ ಇತಿ ಈ ಬಗೆಯಾದ ವ್ಯವಸ್ಥಾಂ ಶಾಸ್ತ್ರೋಕ್ತವಾದ ವ್ಯವಸ್ಥೆಯನ್ನು ವೈಯಾತ್ಯಾತಿ ಧಾರ್ಷ್ಟ್ಯದಿಂದ ವಿಘಟಯಂತಿ ಉಲ್ಲಂಘಿಸುತ್ತಾ ವಿಹರಿಸಿ ನೀನು ವಿಹಾರ ಮಾಡುತ್ತೀಯೇ ಅಂತ ದಯಾದೇವಿಗೆ ಇಲ್ಲಿ ಸ್ತೋತ್ರ ಸರ್ವಜ್ಞನಾದ ದಂಡಧರನಾದ ಭಗವಂತನಿರಲು ಹೇಗೆ ತಾನೇ ಪ್ರಪನ್ನನಿಗೆ ಲಘುವಾದ ದಂಡ ಅಂತ ಹೇಳಲು ಸಾಧ್ಯ ಅಂದರೆ ಇಲ್ಲಿ ಹೇಳ್ತಾರೆ ಅವನು ಸ್ವತಂತ್ರನೇ ಅಲ್ಲ ಅಂತ ಹೇಳಿಬಿಟ್ಟು ಅವನು ದಯಾದೇವಿಗೆ ಮಾತ್ರವೇ ಪರತಂತ್ರನಲ್ಲ ದಯಾದೇವಿಗೆ ಯಾರು ಶರಣಾಗತಿ ಮಾಡಿದಾರೋ ದಯಾದೇವಿಯಲ್ಲಿ ಅವರಿಗೂ ಪರತಂತ್ರನಂತೆ ಆದ್ದರಿಂದ ಸರ್ವಜ್ಞನಾಗಿದ್ದರೂ ಅವರ ಅಪರಾಧಗಳನ್ನು ಅವನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಶಾಸ್ತ್ರವು ಏನು ಹೇಳುತ್ತೆ ಅಂದರೆ ನಾಭುಕ್ತಂ ಕ್ಷೀಯತೆ ಕರ್ಮ ಅಂತ ಹೇಳಿಬಿಟ್ಟು ಕರ್ಮವು ಅನುಭವಿಸದೆ ಹೋದರೆ ಕಳೆಯುವುದಿಲ್ಲ ಅನುಭವಿಸಿಯೇ ತೀರಬೇಕು ಕರ್ಮವನ್ನು ಅಂತ ಹೇಳಿ ಅವನ ವಿಷಯದಲ್ಲಿ ಹೇಳುವಾಗ ಸರ್ವಜ್ಞ ಸರ್ವವಿತಿ ಎಂದೆಲ್ಲ ಭಗವಂತನನ್ನು ಸ್ತೋತ್ರ ಮಾಡುತ್ತೆ ಶ್ರುತಿ ಎಲ್ಲವನ್ನೂ ತಿಳಿದವನು ಅವನು ಸರ್ವಶಕ್ತನಾದವನು ಇಲ್ಲ ಅದೆಲ್ಲವನ್ನು ದಯಾದೇವಿಯು ಬದಲಿಸಿಬಿಡುತ್ತಾಳೆ ಎನ್ನುತ್ತಾರೆ ತನ್ನ ಕ್ರೀಡಾವಿಲಾಸದಿಂದ ಇಲ್ಲಿ ಶ್ರೀಕೂರತ್ತಾಳ್ವಾನ್ ಅವರ ಅನನ್ಯಧೀನ ತವಕಿಲ ಜಗು ವೈದಿಕಗಿರ ಪರಾಧೀನ ಪರಾಧೀನ ತ್ವಾಂ ಪ್ರಣತಪರತಂತ್ರ ಮನುಮಹೇ ಉಪಾಲಂಂಬ ಭೋ ಶ್ರಯತಿಬತ ಸಾಮಿ ದೋಷ್ವಿಹ ವರದ ನೈವಾ ಕಲಯಸಿ ಎಂಬ ವರದರಾಜವದ ಶ್ಲೋಕವನ್ನು ನಾವು ನೆನಪಿಗೆ ತೆಗೆದುಕೊಳ್ಳಬಹುದು ಇಲ್ಲಿ ಶ್ರೀಕುರತಾಳ್ವಾ ಅನ್ನೋರು ಇದೇ ರೀತಿಯಾದ ಅರ್ಥವನ್ನು ಹೇಳಿದರು ವೈದಿಕ ಗಿರಹ ತವ ಅನನ್ಯಾಧೀನತ್ವಂ ಕಿಲ ಜಗುಹು ನೀನು ಎಂದು ತಾನೇ ಹೇಳಿದರು ಶ್ರುತಿಗಳೆಲ್ಲವೂ ವೈದಿಕ ಗಿರಹ ಅಂದರೆ ಶ್ರುತಿಗಳು ಆದರೆ ನಾವು ಏನು ತಿಳಿತೀವಿ ಅಂದರೆ ಪರಾಧೀನಂ ಅಂತೂ ಮನುಮಹೆ ಅದು ಯಾರಿಗೆ ಪರಾಧೀನ ಪ್ರಾಣತ ಪರತಂತ್ರಂ ಯಾರು ಶರಣಾಗತಿ ಮಾಡಿದಾರೋ ಅವರಿಗೆ ಅಂತ ಹೇಳಿಬಿಟ್ಟು ಆದ್ದರಿಂದ ನಿನಗೇನು ದೋಷವಿಲ್ಲ ನೀನು ಸರ್ವಜ್ಞನಾಗಿದ್ದರೂ ದೋಷವಿಲ್ಲ ಅಂತ ಹೇಳಿಬಿಟ್ಟು ದೋಷವನ್ನೇ ನೋಡುವುದಿಲ್ಲ ಭಗ ಭಕ್ತರ ದೋಷವನ್ನು ಅಂತ ಈಹ ದೋಷಂ ಆಕಲಯಿಸಿ ಈ ಲೀಲಾ ಭಕ್ತರ ದೋಷವನ್ನು ಸರ್ವಜ್ಞನಾದ ನೀನು ಪರಿಗಣಿಸುವುದಿಲ್ಲ ಇದೇನು ಆಶ್ಚರ್ಯ ಅಂತ ಹೇಳ್ತಾರೆ ಹಾಗೆ ಅನನ್ಯಾಧೀನ ಸನ್ ನಿರುಪಾಧಿಕ ಸತ್ತೆ ಎನ್ನುವುದು ಭಗವಂತನದು ಅದು ಮತ್ತೊಬ್ಬರ ಅಧೀನದಲ್ಲಿಲ್ಲದ ಸತ್ತೆ ಅದುವೇ ಸ್ವಾತಂತ್ರ್ಯವೂ ಸಹ ಶ್ರುತಿಯು ಅದನ್ನು ನತಸ್ಯೇಷೇ ನತಸ್ಯ ನಾಮ ಮಹದ್ಯಶಃ ಪತಿಂ ವಿಶ್ವಸಾತ್ಮೇಶ್ವರಗುಂಚಾಶ್ವತಗುಂ ಶಿವಮಚ್ಯುತಂ ಹೀಗೆಲ್ಲ ಕೊಂಡಾಡುತ್ತೆ ಪತಿಂ ಅವನು ವಿಶ್ವಕ್ಕೆಲ್ಲ ಅವನು ಶೇಷಿಯಾದವನು ನತಸ್ಯ ಈಶೆ ಕಶ್ಚನ ಅವನಿಗೆ ಒಬ್ಬ ಈಶ್ವರನಿಲ್ಲ ಹೀಗೆಲ್ಲ ಅವನನ್ನು ಸ್ತೋತ್ರ ಮಾಡುತ್ತೆ ಅಂತಹವನು ಶಾಸ್ತ್ರದ ನಿಯಮವನ್ನು ಮೀರುತ್ತಾನೆ ಅಂತ ಹೇಳ್ತಾರೆ ನನ್ಯಾಧೀನನು ಆದವನು ಕೂಡ ನಿನಗೆ ಅಧೀನನಾಗಿದ್ದಾನೆ ಅಂತ ಸ್ತೋತ್ರ ಮಾಡ್ತಾರೆ ದಯಾದೇವಿಗೆ ಭವತಿ ಪರತಂತ್ರ ಪ್ರಣಮತಾಂ ಅಂತಹ ಭಗವಂತನು ಪ್ರಪನ್ನರಾದವರಿಗೆ ಪರತಂತ್ರನಾಗುವನು ಪ್ರಣಮತಾಂ ಎಂಬುದು ಪ್ರಣಾಮ ಪ್ರಣ ಪ್ರಣಾಮ ಮಾಡಿದ ಕ್ಷಣದಲ್ಲಿಯೇ ಪರತಂತ್ರನಾಗಿ ಬಿಡ್ತಾನೆ ಎನ್ನುವುದನ್ನು ಸೂಚಿಸುತ್ತೆ ಅದೂ ಸಹ ಬಹುವಚನದಲ್ಲಿರುವುದರಿಂದ ಅನೇಕ ಪ್ರಪನ್ನರಿಗೆ ಅಧೀನನಾಗುವನು ಭಗವಂತನು ಎಂಬುದನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ಪ್ರಪನ್ನರ ಭಕ್ತರಿಗೂ ಪರತಂತ್ರನಾಗಿ ಬಿಡುವನು ಅಂತೂ ಹೇಳಬಹುದು ಆ ಅಂತಹವನು ಏ ದಯೆ ದಯೆ ಸರ್ವದ್ರಷ್ಟಾನ ಗಣಯತಿ ತೇಷಾಮ ಪ್ರಕೃತಿ ಎಲ್ಲವನ್ನೂ ಕಾಣುವ ಸರ್ವದೃಷ್ಟ ಆದವನು ಅವರ ಅಪಕಾರಗಳನ್ನು ನೋಡುವುದೇ ಇಲ್ಲವಂತೆ ಅವನು ಏನನ್ನೂ ನೋಡುವುದಿಲ್ಲ ಎಂದು ಹೇಳದೆ ನೋಡಿದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಹೇಳ್ತಾರೆ ಅಂದರೆ ಗಣಯತಿ ಎನ್ನುತ್ತಾರೆ ಅಂದ ಅವನ ಸರ್ವಜ್ಞತ್ವಕ್ಕೆ ಯಾವ ದೋಷವೂ ಇಲ್ಲ ಸರ್ವಜ್ಞನೇ ಎಲ್ಲ ನೋಡ್ತಾನೆ ಆದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನಗಣಯತಿ ಎನ್ನುತ್ತಾರೆ ಸ್ವಾಮಿ ದೇಶಕನ್ ಎಂದರೆ ಅವರ ದೋಷ ದಂಡನೆಗೆ ಅರ್ಹವಾದುದಲ್ಲ ಅಂತ ತಿಳಿತಾನವನು ಅಂತ ಭಾವ ಆದ್ದರಿಂದ ಅವನನ್ನು ಅವರನ್ನು ದಂಡಿಸಬೇಕೆಂಬ ಸಂಕಲ್ಪವನ್ನೇ ಮಾಡುವುದಿಲ್ಲ ಅವನು ಇಲ್ಲಿ ತೇಷಾಮ್ ಅಪಕೃತಿಂ ಎಂಬಲ್ಲಿ ಅಪಕೃತಿಂ ಎಂದು ಏಕವಚನದಲ್ಲಿ ಹೇಳಿರುವುದರಿಂದ ಒಂದು ದೋಷವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ಸೂಚಿತವಾಗಿದೆ ಶ್ರೀರಾಮನ ಗುಣಗಳನ್ನು ಹೇಳುವಾಗ ವಾಲ್ಮೀಕಿಗಳು న స్మరత్పకారాణం శతమీ కృతేన ఏకేన తుష్యతి అంత హేతారు ఇరి దోషోయత్ సత్తు అవన సర్వజ్ఞత్వక యావ హానియు ఇల్లా అన్వభావ పతిస్వత్పారాథ్యం ప్రథయతి వృష్యక్ష్మాధర పతి పారాథ్యం ఎందరే శేషత్వ ಶೇಷ ಪರಾರ್ಥತ್ವಾತ್ ಅಂತ ಜೇಮಿನಗಳು ಸೂತ್ರದಲ್ಲಿ ಹೇಳಿದರು ದಯಾದೇವಿಯೇ ಸರ್ವಶೇಷಿಯಾದ ಶ್ರೀನಿವಾಸನು ನಿನಗೆ ಶೇಷಭೂತನಾಗಿರುವನು ಅನ್ನುತ್ತಾರೆ ಪತ್ನಿಯು ತಾನೇ ಪತಿಗೆ ಶೇಷಭೂತಳು ಎಂದರೆ ಇದು ಅಲ್ಲಿ ಬದಲು ಬದಲಾಗಿಬಿಟ್ಟಿದೆ ಇಲ್ಲಿ ಅಂತ ಹೇಳ್ತಾರೆ ವ್ಯವಸ್ಥಾಂ ವೈಯಾತ್ಯಾದಿತಿ ವಿಘಟಯಂತಿ ವಿಹರಿಸಿ ಹೀಗೆ ಈಶ್ವರನ ಲಕ್ಷಣಗಳಾದ ಸಾರ್ವಜ್ಞವೇನು ಸರ್ವಶೇಷಿತ್ವವೇನು ಎಂಬ ಈ ಎಲ್ಲ ವ್ಯವಸ್ಥೆಯನ್ನು ಉಲ್ಲಂಘನೆ ಮಾಡುತ್ತಾ ದಯಾದೇವಿಯು ವಿಹಾರ ಮಾಡ್ತಾಳೆ ಅಂತ ಇಲ್ಲಿ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ಇದುವೇ ದಯಾದೇವಿಯ ದಯಾಿಯ ರಕ್ಷಣೆ ಎನ್ನುವಂತಹ ಕ್ರೀಡೆಯು ಎನ್ನುವಂತೆ ಅನನ್ಯಧೀನಸನ್ಭವತಿ ಪರತಂತ್ರಃ ಪ್ರಣಮತ್ರಷ್ಟಾ ನ ಗಣಯತಿ ತೇಷಾಪತಿ ಪತಿತ್ಪಾರಾಥ್ಯಂ ಪ್ರಥಿ ಪ್ರಥೇತಿ ಪತಿ वैयात्यारिति वैयात्यादिति विहरसि विहरसी श्लोक अपाम् पत्युः शत्रून् असहनमुनेर्धर्मनिगलम् कृपे काकस्यैकम् इदमिति हिनस्ति स्मनयनम् विलीन स्वातन्त्र्यो वृषगिरिपतिः त्वद्विहृतिभिः दिश देवो जनितसुगतिं दण्डनगतिम् ಕೃಪೆ ಅಂತ ಇಲ್ಲಿ ಸಂಬೋಧನೆ ದಯಾದಿಯೇ ತ್ವದ್ವಿಹೃತಿಬಿಹಿ ನಿನ್ನ ಲೀಲೆಗಳಿಂದ ವಿಲೀನ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಕಳೆದುಕೊಂಡಂತಹ ವೃಷಗಿರಿಪತಿ ಶ್ರೀನಿವಾಸನು ಅಪಂಪತ್ಯುಶತ್ರುವನ್ ಅಪಂಪತಿ ಅಂದರೆ ಸಮುದ್ರರಾಜ ಸಮುದ್ರರಾಜನ ಶತ್ರುಗಳನ್ನೂ ಸಹ ಅಸಹನ ಪರಶುರಾಮನ ಪರಶುರಾಮನಧರ್ಮನಿಕಕಲಂ ಪುಣ್ಯದ ಸಂಕೋಲೆಯನ್ನು ಕಾಕಸ್ಯ ಏಕಂ ನಯನಂ ಕಾಕಾಸುರನ ಒಂದು ಕಣ್ಣನ್ನು ಸಹ ಹಿತಮಿತಿ ಅವರವರ ಹಿತಕ್ಕಾಗಿ ಹಿನಸ್ತಿಸ್ಮ ನಾಶ ಮಾಡಿದನು ಏವಂ ಈ ರೀತಿಯಲ್ಲಿ ದೇವಹ ಲೀಲಾವಿಹಾರಿಯಾದ ದೇವನು ಜನಿತ ಸುಗತಿಂ ಸದ್ಗತಿಯನ್ನೇ ಉಂಟು ಮಾಡುವಂತಹ ದಂಡನ ವಿಧಿಂ ದಂಡನ ಕ್ರಮವನ್ನು ದಿಶತಿ ವಿಧಿಸುತ್ತಾನೆ ಅಂತ ಸ್ತೋತ್ರ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ರೂಪವಾದ ಪ್ರಪತಿಯಿಂದ ನಮ್ಮ ಕರ್ಮಗಳು ನಾಶವಾಗುವು ಅಂತ ಹೇಳಿದರು ಮತ್ತು ಪ್ರಪನ್ನರಿಗೆ ಬುದ್ಧಿಪೂರ್ವಕವಾದ ಅಪರಾಧಗಳು ಸಂಭವಿಸಿದರೆ ಲಘುವಾದ ದಂಡನೆ ಎಂದು ಕೂಡ ಹೇಳಿದರು ಈಗ ಆ ದಂಡನೆಯೇ ಅನುಗ್ರಹವಾಗುವುದು ಅಂತ ಸ್ವಾರಸ್ಯವಾಗಿ ಹೇಳ್ತಾರೆ ನಿಗ್ರಹವೂ ಅನುಗ್ರಹವೇ ಆಗುವುದು ದಯೆಯ ಪ್ರಭಾವದಿಂದ ಅಂತ ಸ್ತೋತ್ರ ಮಾಡ್ತಾರೆ ಕಾಳಿಂಗನ ಮರ್ಜನ ಮಾಡಿದಾಗ ಕಾಳಿಯನ ಪತ್ನಿಯರೆಲ್ಲ ಶ್ರೀಕೃಷ್ಣನಿಗೆ ಕ್ರೋಧೋಪಿತೇ ಅನುಗ್ರಹ ಏವ ಸಮ್ಮತಃ ಅಂತ ಹೇಳದಂತೆ ಅಪಾಂಪತ್ಯು ಪತ್ಯು ಅಪಾಂಪತಿ ಅಂದರೆ ಸಮುದ್ರ ಶ್ರೀ ಶ್ರೀಮದ್ ರಾಮಾಯಣದಲ್ಲಿ ಸಮುದ್ರರಾಜನ ಶರಣಾಗತಿಗೆ ಮೊದಲು ಶ್ರೀರಾಮನಿಗೆ ಅವನ ಮೇಲೆ ಕೋಪ ಉಕ್ಕಿ ಬಂದಾಗ ಸಮುದ್ಧತಮಿತ್ರಘನೋ ರಾಮೋ ನದ ದೀಪತಿಂ ಎಂದು ವಾಲ್ಮೀಕಿಗಳು ಹೇಳ್ತಾರೆ ಅಲ್ಲಿ ನಂತರ ಪ್ರಪತ್ತಿ ಮಾಡುವಾಗ ಸಮುದ್ರರಾಜನು ತನ್ನ ಪತ್ನಿ ಪತ್ನಿಯೊಡನೆ ಬಂದನು ಎಂದು ಗಂಗಾ ಸಿಂಧು ಪ್ರಧಾನಾಭಿಹಿ ಆಪಕಾಭಿತ್ಸವೃತ ಅಂತ ಹೇಳ್ತಾರೆ ಅದರಿಂದ ಶ್ರೀರಾಮನ ದಯೆಯು ಮುಂದೆ ಬರುವುದು ಆಗ ಪ್ರಪತಿ ಮಾಡುವ ಸಮಯದಲ್ಲಿ ಸಮುದ್ರರಾಜನು ಹೇಳ್ತಾನೆ ಪೃಥಿವೀವಾಶಮಾಪೋ ಸ್ವಭಾವೇ ಸೌಮ್ಯ ಸೌಮ್ಯತಿ ಶಾಶ್ವತ ಮಾರ್ಗಮಾಶ್ರಿ ತತ್ಸ್ವಭಾವೋ ಮಮಾಪ್ಯೇಷ ಯದಗಾಧೋಹಮಪ್ಲವ ವಿಕಾರಾಧ ಎತ್ತೇ ಪ್ರವದಾಮ್ಯಹಂ ಅಂತ ಹೇಳ್ತಾನೆ ಸಮುದ್ರವು ಅಗಾಧವಾಗಿರುವುದೇ ಅದರ ಸ್ವಭಾವವಲ್ಲವೇ ನೀನೇ ಹಾಗೆ ಅದನ್ನು ವ್ಯವಸ್ಥೆ ಮಾಡಿದೀಯಾ ಜಗತ್ತಿಗೆ ಮಂಗಳವನ್ನುಂಟು ಮಾಡುವಂತಹ ಗಂಗೆಯೇ ಮೊದಲಾದ ನದಿಗಳ ಪತಿಗೆ ಹಾನಿಯಾದರೆ ಅಮಂಗಲವೇ ಉಂಟಾಗಿ ಲೋಕಕ್ಕೆ ಅನರ್ಥವೇ ಆಗುವುದಲ್ಲ ಇದೆಲ್ಲವೂ ಅಪಾಂಪತ್ಯುಹು ಎಂಬುದರಿಂದ ಇಲ್ಲಿ ಸೂಚಿತವಾಗಿದೆ ಅಂತ ವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸ್ತಾರೆ ಆಗ ಶ್ರೀರಾಮನ ತಕ್ಷಣವೇ ಹೇಳ್ತಾನೆ ತಮಬ್ರವೀತ್ತದಾರಾಮ ಉದ್ಧ ಹಿ ನದೀಪತೆ ಅಮೋಘೋಯಂ ಮಹಾಬಾಣ ಕಸ್ಮಿನ್ ದೇಶೇ ನಿಪಾತ್ಯತ ಎಂದು ಶ್ರೀರಾಮನು ತಕ್ಷಣವೇ ಸುಪ್ರಸನ್ನ ಸುಪ್ರಸನ್ನನಾಗಿಬಿಟ್ಟ ಅಂತ ವಾಲ್ಮೀಕಿಗಳು ಆಶ್ಚರ್ಯಪಡ್ತಾರೆ ರಾಜನ ಮೇಲಿನ ಕೋಪವನ್ನೆಲ್ಲ ಅವನು ಶರಣಾಗತನಾದನೊಡನೆ ಅವನ ಶತ್ರುಗಳಲ್ಲಿ ತೋರಿಬಿಟ್ಟನು ಶ್ರೀರಾಮನು ಇದನ್ನೇ ಹಿಂದಿನ ಶ್ಲೋಕದಲ್ಲಿ ಭವತಿ ಪರಂತ್ರ ಪ್ರಣಮತಾಂ ಅಂತ ಸ್ತೋತ್ರ ಮಾಡಿದರು ಇಲ್ಲಿ ಶತ್ರುನ್ ಎಂಬುದರಿಂದ ಅನೇಕ ಶತ್ರುಗಳನ್ನು ಒಂದೇ ಬಾಣದಿಂದ ನಾಶ ಮಾಡಿದನು ಶ್ರೀರಾಮನು ಎಂಬುದು ತಿಳಿಯುತ್ತದೆ ಹಿಂದಿನ ಶ್ಲೋಕದಲ್ಲಿ ಭವತಿ ಪರತಂತ್ರ ಪ್ರಣಮತಾಂ ಎಂದಂತೆ ಇಲ್ಲಿ ಶ್ರೀರಾಮನು ಅವನ ಕ್ರೋಧವೂ ಪ್ರಪನ್ನರಿಗೆ ಕಿಂಕರರ ಕಿಂಕರರಾಗುವುದಲ್ಲದೆ ಪ್ರಪನ್ನರಿಗೆ ಅವರ ಶತ್ರುಗಳ ವಿಷಯದಲ್ಲಿರುವ ಕ್ರೋಧಕ್ಕೂ ಕಿಂಕರರಾಗುವು ಎಂದು ಸ್ವಾರಸ್ಯವಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಸಹ ಧರ್ಮ ನಿಗಲಂ ತನ್ನ ಅಂಶವೇ ಆದರೂ ಶ್ರೀರಾಮನ ವೀರ್ಯ ಖ್ಯಾತಿಗಳನ್ನು ಸಹಿಸಲಿಲ್ಲ ಪರಶುರಾಮನು ಅಸಹನೆ ಎಂದರೆ ಅಸೂಯೆ ಅದು ಭಗವಂತನು ಸ್ವಲ್ಪವೂ ಇಷ್ಟಪಡುವುದಿಲ್ಲ ಗೀತೆಯಲ್ಲಿ ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚ ಅಶುಶ್ರೂಷವೇವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ಎಂದು ಕಡೆಯದಲ್ಲಿ ಪೂರ್ಣವಾಕ್ಯದಲ್ಲಿ ಹೇಳಿದಾನೆ ಶ್ರೀಕೃಷ್ಣ ನಚಮಾಂ ಯೋಭ್ಯಸೂಯತಿ ಅಂತ ಹೇಳಿಬಿಟ್ಟು ಮತ್ತು ಅಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಎಂದು ಸಹ ಅಂತಹ ಪರಶುರಾಮರ ಧರ್ಮ ನಿಗಲವನ್ನು ಲೋಕಾನ್ ಅಪ್ರತಿಮಾನ್ ವಾತೆ ಹನುಷ್ಯಾಮಿ ಅಂತ ಹೇಳಿ ನಾಶ ಮಾಡಿದನು ಶ್ರೀರಾಮನು ಸಮುದ್ರರಾಜನ ವಿಷಯದಲ್ಲಿ ಅವನ ಬಾಹ್ಯ ಶತ್ರುಗಳನ್ನು ನಾಶಪಡಿಸಿದನು ಪರಶುರಾಮನ ವಿಷಯದಲ್ಲಿ ಶತ್ರುವನ್ನು ನಾಶಪಡಿಸನು ಎಂದು ಇದು ಇನ್ನೂ ಹೆಚ್ಚಾದ ಅನುಗ್ರಹ ಅಂತಾರೆ ಆಚಾರ್ಯರು ಧರ್ಮವೂ ಸಹ ಮೋಕ್ಷಕ್ಕೆ ಅಡ್ಡಿಯೇ ಆದ್ದರಿಂದ ಅದೂ ಸಹ ಒಂದು ಸರಪಳಿಯಂತೆಯೇ ಸ್ವಾಮಿ ದೇಶಿಗನ್ ಕಸ್ಮೈಸದೇತ ಸುಖ ಸಂಚರಣೋತ್ಸುಕಾಯ ಕಾರಾಗೃಹೇ ಕನಕ ಶೃಂಖಲೆಯ ಬಂಧ ಅಂತ ಹೇಳಿದರು ವರದರಾಜ ಪಂಚಾಶತ್ತಿನಲ್ಲಿ ಒಂದು ಚಿನ್ನದ ಸರಪಳಿಯಿಂದ ಕಟ್ಟಿದ್ದರೂ ಕೂಡ ಕಾರಾಗೃಹದಲ್ಲಿ ಯಾರಿಗೆ ತಾನೇ ಅದು ಸುಖವಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದು ಪುಣ್ಯವೂ ಸಹ ಇವರಿಗೆ ಪ್ರತಿಬಂಧಕವೇ ಎನ್ನುವುದರಿಂದ ಅದನ್ನು ನಾಶಪಡಿಸಿದನು ಹಾಗೆ ಅನುಗ್ರಹ ಮಾಡಿದನು ಅಂತ ಕೃಪೆ ಕಾಕಸ್ಯೈಕಂ ಹಿತಮಿತಿ ಹಿನಸ್ತಿ ಸ್ಮರಣ್ ಕಾಕಾಸುರನ ವೃತ್ತಾಂತವು ಸಮುದ್ರರಾಜ ಪರಶುರಾಮ ಇವರುಗಳಿಗಿಂತ ವಿಲಕ್ಷಣವಾದುದು ಇಲ್ಲಿ ದಯೆ ಮಹಿಮೆಯು ಅತ್ಯಧಿಕವಾಗಿ ಕಾಣುವುದು ಎನ್ನುತ್ತಾರೆ ಆಚಾರ್ಯರು ಏಕೆಂದರೆ ಸಮುದ್ರರಾಜನು ಆಧಿಕಾರಿಕನಾದ ದೇವನು ಭಗವಂತನಿಂದಲೇ ಆ ಅಧಿಕಾರದಲ್ಲಿ ನಿಯಮಿಸಲ್ಪಟ್ಟವನು ಪರಶುರಾಮನು ಭಗವಂತನ ಅವತಾರವೇ ಆದ ಬ್ರಾಹ್ಮಣನು ಅಲ್ಲದೆ ಕಾಕಾಸುರನು ತೀವ್ರವಾದ ಅಸಹ್ಯಾಪಚಾರ ಮಾಡಿದನು ಸೀತಾದೇವಿಗೆ ಹಿಂಸೆ ಮಾಡಿ ಇಲ್ಲಿ ಹಿತಮಿತಿ ಹಿನಸ್ತಿ ಎಂಬುದರಿಂದ ಅವನಿಗೆ ಹಿತವೆಂದು ತಿಳಿಯದಿದ್ದರೆ ಅಷ್ಟು ದಂಡನೆಯನ್ನು ಮಾಡಬಾರದು ಎಂಬುದು ಸೂಚಿತವಾಗಿದೆ ಎನ್ನುತ್ತಾರೆ ವ್ಯಾಖ್ಯಾನದಲ್ಲಿ ಹೇಗೆ ಒಬ್ಬ ರೋಗಿಗೆ ಡಾಕ್ಟರ್ ಅವರು ಶಸ್ತ್ರಚಿಕಿತ್ಸೆ ಮಾಡಿ ಹಿಂಸಿಸಿದರೂ ಸಹ ಅದು ಹಿತಕ್ಕೆ ಆಗುವುದು ಹಾಗೆ ಇದು ಕೂಡ ಹಿತವೆನ್ನುತ್ತಾರೆ ವಿಲೀನ ಸ್ವಾತಂತ್ರ್ಯೋ ವೃಷಗಿರಿಪತಿ ತ್ವದ್ವಿಹೃತಿಭಿ ಶ್ರೀನಿವಾಸನು ಧರ್ಮಗಿರಿಪತಿಯು ಅವನು ಧರ್ಮ ಸೇತು ಆದ್ದರಿಂದ ಧರ್ಮಾಧರ್ಮಗಳ ಫಲವನ್ನು ಕೊಡುವುದರಲ್ಲಿ ನಿಯಮವನ್ನು ಭಂಗ ಮಾಡಲಾಗದು ಆದರೂ ದಯಾದೇವಿಯಿಂದ ಪ್ರೇರಿತನಾಗಿ ಅದನ್ನು ಮಾಡುತ್ತಾನೆ ಅಂತ ವಿಲೀನ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಆಚಾರ್ಯರು ದಿಶತ್ಯಂ ದೇವೋ ಸುಗತಿಂ ದಂಡನಗತಿಂ ದಂಡನೆಯು ನ್ಯಾಯವಾಗಿ ದುರ್ಗತಿಯನ್ನು ಉಂಟು ಮಾಡಬೇಕು ಕಷ್ಟವನ್ನು ಉಂಟು ಮಾಡಬೇಕು ಶಾಸ್ತ್ರದಲ್ಲಿ ನಿಷಿದ್ಧವೆಂದು ಹೇಳಿರುವುದನ್ನು ಮಾಡಿದರೆ ದಂಡನೆಯು ತಾನೇ ಉಂಟಾಗುವುದು ಆದರೆ ದುರ್ಗತಿ ಉಂಟಾಗದಿರುವುದಷ್ಟೇ ಅಲ್ಲದೆ ಅತಿ ಹೆಚ್ಚಾದ ಸುಗತಿ ಉಂಟಾಗುವುದು ಅಂತ ಆಶ್ಚರ್ಯ ಮಾಡ್ತಾರೆ ಸ್ವಾಮಿದೇಶಕನ್ ಇದು ಹೇಗೆ ಸಾಧ್ಯ ಅಂದರೆ ಜನಿತ ಸುಗತಿಂ ದಂಡನಗತಿಂ ಅಂತ ಹೇಳಿಬಿಟ್ಟು ಹೇಗೆ ಎಂದರೆ ಇದು ದಯಾದೇವಿಯ ಒಂದು ದಿವ್ಯವಾದ ಅನುಗ್ರಹದಿಂದ ಇದು ಸಹ ಸಾಧ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಅದರ ಮೂಲಕ ದಯಾದೇವಿಯ ಒಂದು लक्षणवार स्तोत्रमन्ना स्वामी ಇಲ್ಲಿ ಮಾಡ್ತಾರೆ ಅಪಾಂಪತ್ಯು ಶತ್ರೂನ ಸಹ ನಮুনে ಧರ್ಮನಿಗಲಂ కృಪೇ ಕಾಕಸ್ಯ ಏಕಂ ಹಿತಮಿ ದಿನस्तिस्मनयनं विदीनस्वाതന്ത്ര್ಯೋ ภูಷಗಿರಿಪತಿತ್ವದ್ವಿಹೃತಿಬಿಹಿ ದಿಶತ್ಯೇವಂ দেবೋ ಜನಿತ ಸುಗतिम दंडನ ವಿಧಿಂ ಅಂತ ಹೇಳ್ಬಿಟ್ರು ಕವಿತಾರ್ಕಿಕ ದಿಮ್ಮಾಯ ಕಲ್ಯಾಣ ಗುಣಶಾಲ ಣೇಷಿಮ വංක ട യ ේදාන්ට රබේන හා ීමම ന വන් දේ ക ോക കല ോ).